ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ ನನ್ನ ನಿಮ್ಮ ಮಂಜು ಗೌಡ ಕಳೆದ ವಾರ ಬಿಗ್ ಬಾಸ್ ಸೀಸನ್ ನೋಡಿದಾಗ ಎಲ್ರಿಗೂ ಕೂಡ ತುಂಬ ಖುಷಿಯಾಗಿತ್ತು ಎಲ್ಲರೂ ಕೂಡ ಸ್ಯಾಟಿಸ್ಫೈಡ್ ಆಗಿದ್ದರು ಆದರೆ ಒಂದೇ ಒಂದು ವಿಚಾರಕ್ಕೆ ಬೇಜಾರಾಗಿದ್ದರು ಮೋಸ್ಟ್ ಆಫ್ ದ ಪೀಪಲ್ ನಾನು ಹೇಳ್ತಿರೋದು ಮೋಸ್ಟ್ ಆಫ್ ದ ಪೀಪಲ್ ಯಾವುದೇ ಯೂಟ್ಯೂಬ್ ಚಾನಲ್ ತೆಗೆದು ನೋಡಿ ಯಾವುದೇ ಮೇನ್ ಸ್ಟ್ರೀಮ್ ಮೀಡಿಯಾ ತೆಗೆದು ನೋಡಿ ಎಲ್ಲರೂ ಕೂಡ ಬಿಗ್ ಬಾಸ್ನಿಂದ ಜಗದೀಶ್ ಅವ್ರನ್ನ ಹೊರಗಡೆ ಕಳಿಸಿದ್ದು ತಪ್ಪು ಹಾಗೇನಾದರೂ ಅವ್ರು ಮಾಡಿದ ತಪ್ಪಿಗೆ ಅವ್ರನ್ನ ಹೊರಗಡೆ ಕಳಿಸಿದ್ದು ಸರಿ ಅಂತ ಅನ್ನೋದಾದರೆ ಒಳಗಡೆ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡಿದವರು ಇನ್ನೂ ಸಾಕಷ್ಟು ಜನ ಇದ್ದಾರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದವರು ಇನ್ನೂ ಸಾಕಷ್ಟು ಜನ ಇದ್ದಾರೆ ಅವ್ರಿಗೂ ಕೂಡ ಹೊರಗಡೆ ಕಳಿಸಬೇಕಾಗಿತ್ತು ಆದರೆ ಅವ್ರನ್ನ ಮನ ಒಳಗಡೆ ಇಟ್ಕೊಂಡು ಜಗದೀಶ್ ಅವರನ್ನ ಮಾತ್ರ ಹೊರಗಡೆ ಕಳಿಸಿದ್ದು ತಪ್ಪು ಅನ್ನೋದು ಮೋಸ್ಟ್ ಆಫ್ ದ ಪರ್ಸೆಂಟೇಜ್ ಆಫ್ ಪೀಪಲ್ದು ಒಪಿನಿಯನ್ ಆಗಿತ್ತು ಎಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲೂ ಹಾಗೂ ಎಲ್ಲ ಡಿಜಿಟಲ್ ಮಾಧ್ಯಮಗಳಲ್ಲೂ ಕೂಡ ಈ ಎಪಿಸೋಡ್ಗಳು ಮುಗಿತು ಈ ಎಪಿಸೋಡ್ ಆದ ನಂತರ ಲಾಸ್ಟ್ ಸಂಡೇ ಒಂದು ಆಘಾತಕಾರಿ ವಿಚಾರ ಸುದೀಪ್ ಅವರ ಜೀವನದಲ್ಲಿ ಎದುರಾದಂಥದ್ದು ಅವರ ತಾಯಿ ಅವರನ್ನು ಬಿಟ್ಟು ಅಗಲಿದ್ದು ಅದಾದ ಬಳಿಕ ನಡೆದಂಥದ್ದು ಈ ವಾರದ ವೀಕೆಂಡ್ ಎಪಿಸೋಡ್ಗಳು ಈ ವಾರದ ವೀಕೆಂಡ್ ಎಪಿಸೋಡ್ಗೆ ಸುದೀಪ್ ಸರ್ ಬರ್ತಾರಾ ಬರಲ್ವಾ ಬಂದರೂ ಕೂಡ ಅವರ ಮನಸ್ಥಿತಿ ಹೇಗಿರ್ಬೋದು ಇಫ್ ಇನ್ ಕೇಸ್ ಬರದೇ ಇದ್ದರೆ ಯಾರು ಹೇಗೆ ಕಲರ್ಸ್ನವರು ವೀಕೆಂಡ್ ಎಪಿಸೋಡ್ನ ನಡೆಸ್ಬೋದು ಅನ್ನೋದು ಎಲ್ಲರ ಪ್ರಶ್ನೆ ಆಗಿತ್ತು ಅದಕ್ಕೆ ವೀಕೆಂಡ್ ಎಪಿಸೋಡ್ಗಳನ್ನು ನೋಡಿದ ನಂತರ ಎಲ್ರಿಗೂ ಕೂಡ ಉತ್ತರ ಸಿಕ್ಕಿದೆ ಆದರೆ ಸುದೀಪ್ ಸರ್ ಇದೇ ಅಲ್ಲ ವೀಕೆಂಡ್ ಎಪಿಸೋಡ್ನ ನಡೆಸ್ಕೊಡದೇ ಇದ್ದದ್ದು ಈ ಹಿಂದೆ ಸಾಕಷ್ಟು ಬಾರಿ ಅವರು ಕ್ರಿಕೆಟ್ನಲ್ಲಿ ಬ್ಯುಸಿ ಆಗಿದ್ದಂತಹ ಸಂದರ್ಭದಲ್ಲಿ ವಿದೇಶದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೆಲವೊಂದು ಬಾರಿ ವೀಕೆಂಡ್ ಎಪಿಸೋಡ್ಗಳನ್ನು ನಡೆಸಿ ಕೊಟ್ಟಿರಲಿಲ್ಲ ಇದು ಮೊದಲ ಸಲಿ ಅಲ್ಲ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ ಆದರೆ ಈ ಬಾರಿಯ ವೀಕೆಂಡ್ ಎಪಿಸೋಡ್ಗಳು ಹೇಗಿರ್ಬೋದು ಲಾಸ್ಟ್ ವೀಕಿಂದ ಈ ವೀಕ್ವರೆಗೂ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಲಾಯರ್ ಜಗದೀಶ್ ಅವರು ಮನೆಯಲ್ಲಿಲ್ಲ ಟಿ ಆರ್ ಪಿಗೋಸ್ಕರ ಅಥವಾ ಅವರ ಸ್ಥಾನವನ್ನು ತುಂಬೋದಕ್ಕೋಸ್ಕರ ಕಲರ್ಸ್ ಕನ್ನಡ ವಾಹಿನಿಯವರು ಕೂಡ ತುಂಬ ಕಸರತ್ತನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಈ ಎಲ್ಲ ಆಯಾಮಗಳಲ್ಲೂ ಕೂಡ ನೋಡಿದಾಗ ಈ ವಾರದ ವೀಕೆಂಡ್ ಎಪಿಸೋಡ್ಗಳು ಹೇಗಿರ್ಬೋದು ಅಂತ ಎಲ್ರಿಗೂ ಕೂಡ ಕುತೂಹಲಕಾರ ಕುತೂಹಲ ಇತ್ತು ಆ ಕುತೂಹಲಕಾರಿ ವಿಷಯವನ್ನ ಕಲರ್ಸ್ ಕನ್ನಡ ವಾಹಿನಿಯವರು ಬಹಳ ಅಚ್ಚುಕಟ್ಟಾಗಿ ರಾಧಾ ಹಿರೇಗೌಡರ್ ಯೋಗರಾಜ್ ಭಟ್ ಹಾಗೂ ಸೃಜನ್ ಲೋಕೇಶ್ ಅವರನ್ನ ಮನೆ ಒಳಗಡೆ ಕಳಿಸುವ ಮೂಲಕ ಸಕ್ಸಸ್ ಆಗಿದ್ದಾರೆ ಅಂತ ನಾನು ಅನ್ಕೋತೀನಿ ಆಗಿದಾರೋ ಅಥವಾ ಫೇಲ್ಯೂರ್ ಆಗಿದಾರೋ ಅನ್ನೋದು ಈ ವಾರದ ಟಿ ಆರ್ ಪಿ ಬಂದ ಬಳಿಕ ಗೊತ್ತಾಗುತ್ತೆ ಆದ್ರೆ ಕಳೆದ ವಾರ ಮಿಡ್ ವೀಕ್ ಅಲ್ಲಿ ಎರಡು ಎಲಿಮಿನೇಷನ್ ಆಗಿತ್ತು ಒಂದು ರಂಜಿತ್ ಇನ್ನೊಂದು ಲಯರ್ ಜಗದೀಶ್ ಅವರು ಲಾಯರ್ ಜಗದೀಶ್ ಅವರು ಹಂಸ ಅವರಿಗೆ ಒಂದು ಕೆಟ್ಟ ಪದವನ್ನು ಯೂಸ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಮನೆಯಿಂದ ಹೊರಗಡೆ ಕಳಿಸಲಾಗಿತ್ತು ಈ ಸಂದರ್ಭದಲ್ಲಿ ಆದಂತಹ ಜಗಳದಲ್ಲಿ ರಂಜಿತ್ ಅವರು ಲಾಯರ್ ಜಗದೀಶ್ ಅವರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದರು ಎನ್ನುವ ಕಾರಣಕ್ಕಾಗಿ ರಂಜಿತ್ ಅವರನ್ನ ಹೊರಗಡೆ ಕಳಿಸಲಾಗಿತ್ತು ಈ ಇಬ್ಬರು ಹೊರಗಡೆ ಹೋದ ನಂತರ ಆ ವೀಕೆಂಡ್ನಲ್ಲಿ ಇದರ ಬಗ್ಗೆ ಸುದೀಪ್ ಅವರು ಹೇಗೆ ಮಾತಾಡಬಹುದು ಈ ಬಿಗ್ ಬಾಸ್ ತೆಗೆದುಕೊಂಡ ನಿರ್ಧಾರವನ್ನು ಹೇಗೆ ಸಮರ್ಥನೆ ಮಾಡಿಕೊಳ್ಳಬಹುದು ಅನ್ನೋ ಕುತೂಹಲ ಕೂಡ ಎಲ್ರಿಗೂ ಇತ್ತು ಆ ವಿಚಾರದಲ್ಲಿ ನಟ ಸುದೀಪ್ ಅವರು ನೆಕ್ಸ್ಟ್ ಲೆವೆಲ್ಗೆ ಆ ಪ್ರೋಗ್ರಾಮ್ ಆಂಕರಿಂಗ್ ಮಾಡುವ ಮೂಲಕ ಅಥವಾ ನಡೆಸಿಕೊಡುವ ಮೂಲಕ ಇಡೀ ಕರ್ನಾಟಕದ ಮನಸ್ಸನ್ನ ಗೆದ್ರು ಅಂತಾನೆ ಹೇಳಬೇಕು ಆದರೆ ಲಾರ್ ಜಗದೀಶ್ ಅವರ ವಿಚಾರದಲ್ಲಿ ಇನ್ನೊಂದು ಅವಕಾಶವನ್ನ ಕೊಡಬೇಕಾಗಿತ್ತು ಅನ್ನೋ ಅಭಿಪ್ರಾಯಗಳು ಹೊರಗಡೆ ಕೇಳಿ ಬರ್ತಾ ಇದ್ವು ಬಿಟ್ರೆ ಅವರ ವಿಚಾರದಲ್ಲಿ ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಗಳು ಏನೆಲ್ಲಾ ರೀತಿ ನಡ್ಕೊಂಡಿದ್ರು ಯಾವೆಲ್ಲ ರೀತಿ ಮಾಡ್ಕೊ ಮಾತಾಡ್ಕೊಂಡಿದ್ರು ಆ ಎಲ್ಲದಕ್ಕೂ ಕೂಡ ಒಂದು ಉತ್ತರವನ್ನ ಕೊಡುವಂಥ ಕೆಲಸವನ್ನ ಮಾಡಿದ್ರು ಸರಿಯಾಗಿ ಕ್ಲಾಸನ್ನು ತೆಗೆದುಕೊಂಡಿದ್ರು ಸುದೀಪ್ ಸರ್ ತೆಗೆದುಕೊಂಡಂತಹ ಕ್ಲಾಸ್ ಇಡೀ ಕರ್ನಾಟಕದ ಜನತೆಗೆ ಡಿಜಿಟಲ್ ಮೀಡಿಯಾದಲ್ಲಿ ಕಂಟೆಂಟನ್ನು ಕ್ರಿಯೇಟ್ ಮಾಡೋರಿಗೆ ಮೇನ್ ಸ್ಟ್ರೀಮ್ ಮೀಡಿಯಾದವ್ರಿಗೆ ಎಲ್ಲರಿಗೂ ಕೂಡ ಇಷ್ಟ ಕೂಡ ಆಗಿತ್ತು ಈ ಎಪಿಸೋಡ್ ಮುಗಿದ ಬಳಿಕ ಯಾವಾಗ ಸುದೀಪ್ ಸರ್ ಎಕ್ಸಿಟ್ ಆಗ್ತಾರೆ ಎಕ್ಸಿಟ್ ಆದ ಬಳಿಕ ಚೈತ್ರಾ ಕುಂದಾಪುರ ಅವರು ಮನೆಯಲ್ಲಿ ಕೂತ್ಕೊಂಡು ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ ಸುದೀಪ್ ಅವರು ನಮ್ಮನ್ನೆಲ್ಲ ವಿಲನ್ ಮಾಡೋ ಮೂಲಕ ಅವರನ್ನು ಹೀರೋ ಮಾಡಿಬಿಟ್ರು ಎನ್ನುವ ರೀತಿಯಲ್ಲಿ ಅರ್ಥ ಕೊಡುವಂತಹ ಒಂದು ಸ್ಟೇಟ್ಮೆಂಟ್ ಅದಾಗಿತ್ತು ಆ ಸ್ಟೇಟ್ಮೆಂಟ್ ಬಂದ ಕೂಡಲೇ ನನಗೂ ಕೂಡ ಪರ್ಸ್ನಲಿ ತುಂಬ ಬೇಜಾರಾಗಿತ್ತು ಏನು ಇದು ಇವರಿಗೆ ಅರ್ಥನೇ ಆಗ್ತಾ ಇಲ್ವಾ ಆ ಒಂದೂವರೆ ಗಂಟೆಯಲ್ಲಿ ಏನು ನಡೆದಿರುತ್ತೆ ಪ್ರಪಂಚಕ್ಕೆ ಕಲರ್ಸ್ ಕನ್ನಡ ವಾಹಿನಿಯವರು ಏನು ತೋರಿಸಿರ್ತಾರೆ ಆ ಜನ ಏನು ನೋಡಿರ್ತಾರೆ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮೀಡಿಯಾದಲ್ಲಿ ಟ್ರೆಂಡ್ ಏನಿದೆ ಜನಾಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನಲ್ಲಿ ಯಾವ ರೀತಿ ಕಮೆಂಟ್ ಬರ್ತಾ ಇದೆ ಈ ಎಲ್ಲದರ ಆಧಾರದ ಮೇಲೆ ಶನಿವಾರ ಹಾಗೂ ಭಾನುವಾರದ ಎಪಿಸೋಡ್ಗಳನ್ನು ಸುದೀಪ್ ಸರ್ ನಡೆಸ್ಕೊಡ್ತವ್ರೆ ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಮನೆ ಒಳಗಡೆ ಇರುವ ಕಂಟೆಸ್ಟೆಂಟ್ಸ್ಗಳಿಗೆ ಇಲ್ಲದಂತೆ ಆಗೋಯ್ತಾ ಯಾಕೆ ಇವರು ಇಪ್ಪತ್ನಾಲ್ಕು ಗಂಟೆ ನಡೆದಿದ್ನೂ ಕೂಡ ಅವಾಗ ಹಂಗಾಗಿತ್ತು ಇವಾಗ ಹಿಂಗಾಗಿತ್ತು ಇದ್ರ ಬಗ್ಗೆ ಮಾತಾಡಲಿಲ್ಲ ಅದ್ರ ಬಗ್ಗೆ ಮಾತಾಡಲಿಲ್ಲ ಅಂತ ಯಾಕೆ ಇಷ್ಟೊಂದು ಸಂಕುಚಿತ ಮನೋಭಾವ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ನನಗೂ ಕೂಡ ಅನಿಸಿತ್ತು ಚೈತ್ರಾ ಕುಂದಾಪುರ ಅವರ ಆ ಸ್ಟೇಟ್ಮೆಂಟನ್ನು ನೋಡಿ ಅವರು ಹಾಗೆ ಮಾತನಾಡಿದ ನಂತರ ನೆಕ್ಸ್ಟ್ ವೀಕ್ ಅವರ ಆ ಮಾತನ್ನು ಸುದೀಪ್ ಸರ್ ಅಟೆಂಡ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಯಾವ ರೀತಿ ಅದಕ್ಕೆ ಉತ್ತರ ಕೊಡ್ತಾರೆ ನೋಡಬೇಕು ಅಂತ ಅಂದ್ಕೊಂಡಿದ್ವಿ ಲಾರ್ ಜಗದೀಶ್ ಅವ್ರನ್ನ ಹೀರೋ ಮಾಡಿ ನಮ್ಮನ್ನೆಲ್ಲ ವಿಲನ್ ಮಾಡಿದ್ರು ಅಂತ ಕೊಟ್ಟಂತಹ ಆ ಸ್ಟೇಟ್ಮೆಂಟ್ಗೆ ಸುದೀಪ್ ಸರ್ ಉತ್ತರ ಹೆಂಗಿರುತ್ತೆ ಅಥವಾ ಸುದೀಪ್ ಸರ್ ಯಾವ ರೀತಿ ಕ್ಲಾಸ್ ತೆಗೆದುಕೊಬೋದು ಮತ್ತೊಂದು ಮತ್ತೊಮ್ಮೆ ಚೈತ್ರ ಅವರಿಗೆ ಅಂತ ಎಲ್ಲರೂ ಕೂಡ ಕಾಯ್ತಾ ಕಾಯ್ತಾಯಿದ್ರು ಆದರೆ ಈ ವೀಕೆಂಡ್ನಲ್ಲಿ ಅವರ ತಾಯಿಯ ಅಗಲಿಕೆಯ ನೋವಿನಿಂದ ಅವರು ಇನ್ನೂ ಹೊರಗಡೆ ಬಂದಿಲ್ಲ ಆ ಕಾರಣಕ್ಕಾಗಿ ಈ ವೀಕೆಂಡ್ನಲ್ಲಿ ಅವರು ಕಾಣಿಸ್ಕೊಳ್ಳಿಲ್ಲ ಅವರ ಬದಲಾಗಿ ಯೋಗರಾಜ್ ಭಟ್ ಅವರು ಮನೆ ಒಳಗಡೆ ಹೋಗಿದ್ದರು ಆದರೆ ಸುದೀಪ್ ಸರ್ ಅಟೆಂಡ್ ಮಾಡಬೇಕಾಗಿದ್ದ ಆ ಪ್ರಶ್ನೆಯನ್ನು ಯೋಗರಾಜ್ ಭಟ್ರು ನೀಟಾಗಿ ಕ್ಲಾಸಾಗಿ ಅಟೆಂಡ್ ಮಾಡುವ ಮೂಲಕ ಚೈತ್ರಾ ಕುಂದಾಪುರ ಅವ್ರಿಗೆ ಉತ್ತರ ಕೊಟ್ಟರು ಅಂತ ನನಗೆ ಅನಿಸುತ್ತೆ ಚೈತ್ರ ಕುಂದಾಪುರ ಅವ್ರಿಗೆ ಕೇಳ್ತಾರೆ ನೀವು ಲಾಸ್ಟ್ ವೀಕೆಂಡ್ ಎಪಿಸೋಡ್ ಮುಗಿದ ಬಳಿಕ ಸುದೀಪ್ ಅವರ ಬಗ್ಗೆ ಒಂದು ಅಲಿಗೇಷನನ್ನು ಹಾಕ್ತೀರಾ ಮನೆಯಲ್ಲಿ ಇರೋರನ್ನ ಎಲ್ಲರನ್ನು ನಮ್ಮನ್ನೆಲ್ಲರನ್ನೂ ಕೂಡ ಕೆಟ್ಟವ್ರನ್ನ ಮಾಡಿ ಅವ್ರನ್ನ ಹೀರೋ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಸುದೀಪ್ ಸರ್ ಅಂತ ಇದರಿಂದ ಸುದೀಪ್ ಸರ್ಗೆ ಏನು ಲಾಭ ಅಂತ ಒಂದು ಪ್ರಶ್ನೆನ ಕೇಳ್ತಾರೆ ಹೌದು ಅವರು ಕೇಳಿದಂತಹ ಪ್ರಶ್ನೆ ಪರ್ಫೆಕ್ಟ್ ಆಗಿತ್ತು ಚೈತ್ರಾ ಕುಂದಾಪುರ ಅವ್ರನ್ನ ಹೊರಗಡೆ ಸಮಾಜಕ್ಕೆ ವಿಲನ್ ಮಾಡಿ ವಿಲನ್ ಆಗಿ ತೋರಿಸೋದ್ರಿಂದ ಸುದೀಪ್ ಸರ್ಗೆ ಆಗುವ ಲಾಭ ಏನು ಏನೂ ಇಲ್ಲ ಝೀರೋ ಆದರೆ ಅವರು ಅರ್ಥ ಮಾಡ್ಕೋಬೇಕಾಗಿತ್ತು ಹೊರಗಡೆ ಇದು ಯಾವ ರೀತಿ ಪೋಟ್ರಾಯ ಆಗಿದೆ ಇದನ್ನು ಸ್ಪೆಸಿಫೈ ಮಾಡಿ ನಮಗೆ ಕೇಳ್ತಾ ಇದ್ದಾರೆ ಅಂತಂದರೆ ಅವ್ರು ಅರ್ಥ ಮಾಡ್ಕೋಬೇಕಿತ್ತು ಆದರೆ ಅವರು ಆ ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲೋ ಎಡವಿದ್ರು ಅಂತ ನನಗನ್ಸುತ್ತೆ ಇದಕ್ಕೆ ಚೈತ್ರ ಚೈತ್ರ ಕುಂದಾಪುರ ಅವರು ಯೋಗರಾಜ್ ಭಟ್ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವ ಕೊಡೋದಕ್ಕೆ ಬಂದರು ಆದರೂ ಲಾಸ್ಟ್ ವೀಕು ಲಾರ್ ಜಗದೀಶ್ ಅವರ ವಿಚಾರದಲ್ಲಿ ಉತ್ತರ ಕೊಡೋದ ಕೊಡೋದಕ್ಕೆ ಹೋದಾಗ ಯಾವ ರೀತಿ ಎಡವಿದ್ರಲ್ಲ ಈ ವಾರ ಕೂಡ ಅದೇ ರೀತಿ ಎಡವಿದ್ರು ಅವರು ಆಡದಂತಹ ಆ ಮಾತಿಗೆ ಪರ್ಫೆಕ್ಟ್ ಆದಂತಹ ಕ್ಲಾರಿಫಿಕೇಷನ್ ಈ ವೀಕೆಂಡ್ ನಲ್ಲೂ ಕೂಡ ಇರಲಿಲ್ಲ ಯೋಗರಾಜ್ ಭಟ್ ಒಂದೇ ಒಂದು ಮಾತು ಹೇಳ್ತಾರೆ ಇಡೀ ಬಿಗ್ ಬಾಸ್ ಹಿಸ್ಟ್ರಿನಲ್ಲಿ ಸುದೀಪ್ ಅವರಿಗಿಂತ ಈ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡವರು ಯಾರೂ ಇಲ್ಲ ಮೊದಲು ಅವರು ಬಂದರೆ ನೆಕ್ಸ್ಟ್ ಆಡಿಯನ್ಸ್ ಬರ್ತಾರೆ ಈ ಇಬ್ಬರನ್ನ ಬಿಟ್ಟರೆ ಆಮೇಲೆ ಮನೆ ಒಳಗಡೆ ಇರುವ ಕಂಟೆಸ್ಟೆಂಟ್ಗಳು ಬರ್ತಾರೆ ಅನ್ನೋದನ್ನು ಅವರ ತಲೆಗೆ ಮನದಟ್ಟಾಗುವಂತೆ ಮುಟ್ಟಿಸಿ ಅವರು ಆಡದಂತಹ ಮಾತಿಗೆ ಸ ಮಾತಿಗೆ ಸರಿಯಾದಂತಹ ಉತ್ತರವನ್ನು ಕೊಟ್ಟರು ಅಂತ ನನಗನ್ಸುತ್ತೆ ಅದರ ಜೊತೆಗೆ ಕಳೆದ ವೀಕ್ ಎಂಡ್ ಎಪಿಸೋಡ್ ಶೂಟ್ ಆಗಬೇಕಾದ್ರೆ ಇನ್ನು ಶೂಟ್ ಅರ್ಧ ಆಗಿರುತ್ತೆ ಇನ್ನೂ ಅರ್ಧ ಆಗೋದಕ್ಕೆ ಬಾಕಿ ಇರುತ್ತೆ ಆಗ ಬಂದಂತಹ ಒಂದು ಫೋನ್ ಕಾಲ್ ಅವರ ತಾಯಿ ಐ ಸಿ ಯುನಲ್ಲಿ ಇದ್ದಾರೆ ಎನ್ನುವ ಒಂದು ಫೋನ್ ಕಾಲ್ ಬಂದರೂ ಕೂಡ ಪ್ರೋಗ್ರಾಮನ್ನು ಅರ್ಧಕ್ಕೆ ಬಿಡದೆ ತನ್ನ ಕರ್ತವ್ಯವನ್ನು ಯಾವ ರೀತಿ ನಿರ್ವಹಿಸಿದರು ಲಾಸ್ಟ್ ವೀಕ್ ಲಾಯರ್ ಜಗದೀಶ್ ಅವರ ಜೊತೆಗೆ ಇಡೀ ಮನೆ ಮಂದಿ ಎಲ್ಲ ಆಡದಂತಹ ಜಗಳಕ್ಕೆ ಕ್ಲಾರಿಫಿಕೇಷನನ್ನು ಕೊಡುವಂತಹ ಸಂದರ್ಭದಲ್ಲಿ ಅವರ ಮನಸ್ಥಿತಿ ಯಾವ ರೀತಿ ಇತ್ತು ಎಲ್ಲವನ್ನ ಸಹ ಎಕ್ಸ್ಪ್ಲೇನ್ ಮಾಡಿ ಕೊನೆಗೆ ಅವರ ತಾಯಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಎನ್ನುವ ಒಂದು ವಿಷಯವನ್ನು ಮನೆಯವರಿಗೆ ತಿಳಿಸಿ ಎಕ್ಸಿಟ್ ಆದರು ಒಟ್ಟಾರೆ ಮನೆಯಲ್ಲಿ ಮನೆ ಮಂದಿ ಎಲ್ಲ ತಿಳ್ಕೊಂಡಿದ್ರಲ್ಲ ಏನೋ ಸುದೀಪ್ ಸರಿಯೋಣ ಮಾಡಿಬಿಟ್ರು ಅಂತ ಆ ಎಲ್ಲ ಕ್ಲಾರಿಫಿ ಎಲ್ಲ ವಿಷ ವಿಚಾರಗಳಿಗೂ ಕೂಡ ಎಲ್ಲ ಆರೋಪಗಳಿಗೂ ಕೂಡ ಯೋಗರಾಜ್ ಭಟ್ ಅವರು ಒಂದು ಒಳ್ಳೆ ಕ್ಲಾರಿಫಿಕೇಷನನ್ನು ನನ್ನ ಮೊನ್ನೆ ಎಪಿಸೋಡ್ನಲ್ಲಿ ಕೊಟ್ಟರು ಅಂತ ನನಗೆ ಅನಿಸುತ್ತೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಇನ್ನು ಯಾರಲ್ಲ ಸ್ಪೀಡ್ ಪ್ಲಸ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕ